ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ನಾನೊಂದು ವ್ಲಾಗ್ ಮಾಡೋಣ ಅಂತ ಯೋಚನೆ ಬಂತು. ಸೊ ಹಾಗಾಗಿ ಇವತ್ತು ನಾನು ನನ್ನ ಯೂಟ್ಯೂಬ್ ಚಾನಲ್ನ ಯಾಕೆ ಸ್ಟಾರ್ಟ್ ಮಾಡಿದೆ, ಯಾವ ಒಂದು ರೀಸನ್ಗೆ ಸ್ಟಾರ್ಟ್ ಮಾಡಿದೆ, ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ನನ್ನ ಕಿಚನ್ ಕ್ಲೀನ್ ಮಾಡ್ತಾ ಮಾಡ್ತಾ ಹೇಳ್ತೀನಿ. ಸೊ ನಮ್ಮ ಬೆಳಗ್ಗೆ ಸ್ಟಾರ್ಟ್ ಆಗೋದೆ ಪ್ರತಿದಿನ ಯಾವುದಾದ್ರೂ ಒಂಥರದ್ದು ಜ್ಯೂಸ್ ಕುಡಿತಾ. ಹಾಗೆ ಇವತ್ತು ಹಾಗಲಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಜಾಸ್ತಿ ಒಂದು ಲೋಟಗಟ್ಟಲೆ ಕುಡಿಯೋಕ್ಕಾಗೋದಿಲ್ಲ, ಹಾಗಾಗಿ ಚಿಕ್ಕದಾಗಿ ಒಂದೇ ಶಾಟಲ್ಲಿ ಕುಡಿಯೋ ಥರ ಸ್ವಲ್ಪ ಸ್ವಲ್ಪನೇ ಜ್ಯೂಸ್ ಮಾಡ್ಕೋತೀನಿ. ಜಾಸ್ತಿ ನೀರನ್ನು ಹಾಕೋದಿಲ್ಲ. ಇದಕ್ಕೆ ನಿಂಬೆಹಣ್ಣಿನ ರಸ ಇಷ್ಟೇ, ಹಾಗಲಕಾಯಿ ಜ್ಯೂಸ್ ಮತ್ತು ನಿಂಬೆಹಣ್ಣಿನ ರಸ ಇದು ಎರಡನ್ನೇ ಒಂದೇ ಶಾಟಲ್ಲಿ ಕುಡಿಯುವಷ್ಟು ಮಾಡಿಕೊಂಡು ವಾರದಲ್ಲಿ ಒಂದು ಸಲ ಈ ರೀತಿ ಹಾಗಲಕಾಯಿ ಜ್ಯೂಸನ್ನು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ತಿಂಡಿಗೆ ಅಂತ ಬೆಂಡೆಕಾಯಿ ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಇದೆಲ್ಲ ರೆಸಿಪಿ ಶೇರ್ ಮಾಡಿರೋದ್ರಿಂದ ಜಸ್ಟ್ ನಾನು ಬೆಳಗ್ಗೆ ತಿಂಡಿಗೆ ಏನು ಮಾಡ್ಕೋತಾ ಇದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅಕ್ಕಿ ರೊಟ್ಟಿನ ಮಾಡೋದಕ್ಕೆ ಬರದೇ ಇರೋರು, ಅಂದರೆ ಉದ್ಯೋಗಕ್ಕೆ ಬರದೇ ಇದ್ದವರು ಆರಾಮಾಗಿ ಉದ್ದ ಮಣೆಯಿಂದ ಯಾವ ರೀತಿ ಪ್ರೆಸ್ ಮಾಡಿ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು ಅನ್ನೋದನ್ನು ವಿಡಿಯೋ ಶೇರ್ ಮಾಡಿದ್ದೆ. ಅದು 47,000 ವ್ಯೂಸ್ ಆಗಿದೆ. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ನೀವು ಕೂಡ ಚೆಕ್ ಮಾಡಿ ಮಾಡಿ. ಹಾಗಲಕಾಯಿ ಜ್ಯೂಸ್ ಮಾಡಿದ್ರಿಂದ ಹಾಗಲಕಾಯಿ ಫ್ರೈ ಕೂಡ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ಚೆನ್ನಾಗಾಗತ್ತೆ ಅಂತ ಮಾಡ್ಕೊಂಡಿದ್ದೆ. ಸೊ ಇವಾಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಮಧ್ಯಾಹ್ನ ದೋಸೆ ಹಿಟ್ಟಿದೆ, ಅದನ್ನೇ ಮಾಡಿಕೊಂಡ್ರೆ ಆಯಿತು ಅಂಥೇಳಿ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆವಾಗವಾಗ ನಾವು ಮನೇನ ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಕೂಡ ಮತ್ತೆ ಧೂಳು ಆಗ್ತಾನೇ ಇರುತ್ತೆ, ಹಾಗೆ ನಾವು ಇಟ್ಟಿರ್ತಕ್ಕಂಥ ಐಟಮ್ಸು ಕೂಡ ಆಚೆ ಈಚೆ ಆಗ್ತಾ ಇರುತ್ತೆ. ಡೈಲಿ ನಮ್ಮ ಬ್ಯುಸಿ ಲೈಫಲ್ಲಿ ನಾವು ತಗೊಂಡಿರೋದನ್ನು ವಾಪಸ್ ಅಲ್ಲೇ ಇಡೋದಕ್ಕೆ ಮರೆತು ಹೋಗ್ತೀವಿ ಅಥವಾ ಟೈಮ್ ಸಾಕಾಗೋದಿಲ್ಲ. ಅದಕ್ಕೆ ನಾನು ಯಾವಾಗ ಟೈಮ್ ಸಿಗತ್ತೆ ಅವಾಗ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಅಷ್ಟು ಟೈಮ್ನ ನಾನು ಕ್ಲೀನ್ ಮಾಡೋದಕ್ಕೆ ಅಂತಲೇ ಡೈಲಿ ಇಟ್ಕೋತೀನಿ. ಯಾಕಂದರೆ ಒಂದೇ ದಿನ ಇಡೀ ಮನೆ ಅಥವಾ ಇಡೀ ಕಿಚನ್ನ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಹಬ್ಬ ಬಂತು ಅಂತಲೇ ಕ್ಲೀನ್ ಮಾಡೋದು ಕೂಡ ನನಗೆ ಆ ರೀತಿ ಅಭ್ಯಾಸ ಕೂಡ ಇಲ್ಲ, ಯಾಕಂದರೆ ಟೈಮ್ ಸಾಕಾಗೋದಿಲ್ಲ. ಮಕ್ಕಳು ರಜಕ್ಕೆ ಊರಿಗೆ ಹೋದಾಗ ಅಥವಾ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನಾನು ಈ ರೀತಿ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಹಾಗೆ ನಿಮಗೆ ಐಕ್ಯದಲ್ಲಿ ಇವಾಗ ತೋರಿಸ್ತಾ ಇದ್ದೀನಲ್ವಾ, ಈ ರೀತಿ ಟ್ರಾನ್ಸ್ಪರೆಂಟ್ ಶೀಟ್ ಕೂಡ ಸಿಗುತ್ತೆ. ಇದನ್ನು ನೀವು ಕಿಚನ್ ವಾರ್ಡ್ರೋಬ್ಸಿಗೆ ಮತ್ತು ಬಟ್ಟೆ ಆರ್ಗನೈಸ್ ಮಾಡೋದಕ್ಕೆ ಎಲ್ಲದಕ್ಕೂ ನೀವು ಉಪಯೋಗಿಸ್ಬೋದು. ಹಾಗೆ ಇದನ್ನು ರೀಯೂಸ್ ಕೂಡ ಮಾಡ್ಬೋದು. ಬಟ್ಟೆಯಲ್ಲಿ ಒರೆಸಿದ್ರೂ ಕೂಡ ಕ್ಲೀನ್ ಆಗುತ್ತೆ, ಹಾಗೆ ನೀರಿಂದ ವಾಶ್ ಮಾಡಿದ್ರು ಕೂಡ ತುಂಬ ಕ್ಲೀನಾಗಿ ಹೊಸದ್ ಇದ್ದಾಗೆ ಆಗುತ್ತೆ. ಅಮೆಝಾನಲ್ಲಿ, ಬ್ಲಿಂಕಿಟ್ಟಲ್ಲಿ, ಐಕ್ಯದಲ್ಲಿ ಎಲ್ಲ ಸಿಗುತ್ತೆ. ಮಲ್ಟಿಪರ್ಪಸ್ ಕಿಚನ್ ಮ್ಯಾಟ್ಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ತರಿಸ್ಕೋಬಹುದು. ಸೊ ಕಿಚನ್ ಕ್ಲೀನ್ ಮಾಡ್ತಾ ನಾನು ಯೂಟ್ಯೂಬ್ ಚಾನಲ್ನ ಯಾಕೆ ಹೇಗೆ ಕ್ರಿಯೇಟ್ ಮಾಡಿದೆ ಅನ್ನೋದನ್ನು ಹೇಳ್ತೀನಿ ಅಂದಿದ್ದೆ ಅಲ್ವಾ. ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದು ಲಾಕ್ಡೌನ್ ಎಲ್ಲ ಆದಮೇಲೆ ಮತ್ತೆ ನಾರ್ಮಲ್ ಲೈಫ್ ಸ್ಟಾರ್ಟ್ ಆಯ್ತಲ್ವಾ, ಅಂದರೆ ಮಕ್ಕಳೆಲ್ಲ ಆರಾಮಾಗಿ ಸ್ಕೂಲಿಗೆ ಹೋಗೋಕ್ಕೆ ಯಾವಾಗ ಸ್ಟಾರ್ಟ್ ಆದರೂ ಆವಾಗಿಂದ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಹಾಗಂತ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂತ ಮನೆಯಲ್ಲಿ ಫ್ರೀ ಟೈಮ್ ಇದೆ ಅಂತ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಲಿಲ್ಲ. ಖಂಡಿತ ನಮಗೆ ಫ್ರೀ ಟೈಮ್ ಅನ್ನೋದು ಸಿಗೋದೇ ಇಲ್ಲ. ಇವಾಗಲೂ ಕೂಡ 2 to 3 hours ಅಷ್ಟೇ ಸ್ಕೂಲ್ ಇರುತ್ತೆ ಚಿಕ್ಕ ಮಕ್ಕಳಾಗಿರೋದ್ರಿಂದ. ನಾನು ಯಾಕೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಅಂದರೆ, ಮೊದಲು ನನಗೆ ಲಾಕ್ಡೌನ್ಗಿಂತ ಮುಂಚೆ ಅಡುಗೆ ಅಷ್ಟಾಗಿ ಬರ್ತಾ ಇರಲಿಲ್ಲ, ಬೇಸಿಕ್ ಸ್ವಲ್ಪ ಸ್ವಲ್ಪನೇ ಬರ್ತಾ ಇತ್ತು. ಲಾಕ್ಡೌನಲ್ಲಿ ಕಂಪ್ಲೀಟಾಗಿ ನಾನು ಎಲ್ಲ ಥರದ ಅಡುಗೆನೂ ಕಲಿತೆ, ಅದ್ರ ಜೊತೆ ಸ್ಪೆಷಲ್ ಐಟಮ್ಸ್ನೂ ಕೂಡ ಯೂಟ್ಯೂಬ್ ಚಾನಲಲ್ಲೇ ನೋಡಿಕೊಂಡು ನಾನು ಎಲ್ಲದನ್ನು ಟ್ರೈ ಮಾಡ್ತಾ ಇದ್ದೆ. ಹಾಗೆ ನಾನು ವಾಟ್ಸಪ್ ಸ್ಟೇಟಸಲ್ಲಿ ಅಪ್ಲೋಡ್ ಕೂಡ ಮಾಡ್ತಾ ಇದ್ದೆ. ಅದನ್ನು ನೋಡಿ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ನನಗೆ ತುಂಬ ರೆಸಿಪೀಸ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಎಲ್ಲರೂ ಕೂಡ ಮನೆಯಲ್ಲೇ ಇದ್ದಿದ್ದರಿಂದ ಆಫೀಸ್ ಇರ್ತಾ ಇರಲಿಲ್ಲ, ಸ್ಕೂಲ್ ಇರ್ತಾ ಇರಲಿಲ್ಲ, ಹಾಗಾಗಿ ಮನೆಯಲ್ಲಿ ಪ್ರತಿದಿನ ವೆರೈಟಿಯಾಗಿರ್ತಕ್ಕಂಥ ಅಡುಗೆನ ಮಾಡ್ತಾ ಇದ್ದೆ. ಐ ಹೋಪ್ ನೀವು ಕೂಡ ಇದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ. ಲಾಕ್ಡೌನಲ್ಲಿ ದಿನಾನು ಇವತ್ತೇನು ಮಾಡೋದು, ನಾಳೆ ಏನು ಮಾಡೋದು ಅನ್ನೋದನ್ನೇ ಯೋಚನೆ ಮಾಡ್ತಾ ಇರೋ ಹಾಗಾಗಿತ್ತು. ಸೊ ಅದೇ ರೀತಿ ನನಗೂ ಆಯಿತು. ನಾನು ಕೂಡ ಪ್ರತಿದಿನ ಡಿಫ್ರೆಂಟ್ ಆಗಿರ್ತಕ್ಕಂಥ ಅಡುಗೆ ಮಾಡ್ತಾ ಇದ್ದೆ. ಆವಾಗ ನನಗೆ ಅಡುಗೆ ಮೇಲೆ ಒಂಥರ ಇಂಟ್ರೆಸ್ಟ್ ಬರೋಕ್ಕೆ ಶುರುವಾಯಿತು. ಇಷ್ಟಪಟ್ಟು ನಾನು ಎಲ್ಲ ಅಡುಗೆನೂ ಮಾಡ್ತಾ ಇದ್ದೆ. ಹಾಗೆ ಹೊಸ ಅಡುಗೆ ಕೂಡ ನಾನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ.
ಹಾಗೆ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದದನ್ನು ನೋಡಿ ಮತ್ತು ನನಗೂ ಕೂಡ ನಾನು ಕೂಡ ಯಾಕೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಅನಿಸ್ತಾ ಇತ್ತು. ಬಟ್ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ, ಯಾಕಂದರೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂಥೇಳಿ. ನಾನು ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಇದೇ ರೀತಿ ದಿನ ಆಗ್ತಾ ಇತ್ತು. ಹಾಗೆ ಮನೇಲಿ ಕೂಡ ತುಂಬ ಚಿಕ್ಕ ಮಕ್ಕಳು ಇಬ್ಬರು ಇರೋದ್ರಿಂದ ನನಗೆ ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಎಷ್ಟು ತಲೆ ಕೆಟ್ಟೋಗುತ್ತೆ ಅಂತ. ಬೆಳಗ್ಗೆಯಿಂದ ರಾತ್ರಿವರೆಗೂ ಫುಲ್ ಬ್ಯುಸಿಯಾಗಿರ್ತೀವಿ. ಇಂಥ ಟೈಮಲ್ಲಿ ನನಗೆ ಒಂದೊಂದು ಸಲ ಅನಿಸ್ತಾ ಇತ್ತು ಇದೆಲ್ಲ ಅಂದರೆ ಅಡುಗೆ, ಮನೆ ಕೆಲಸ, ಮಕ್ಕಳು ನೋಡ್ಕೊಳೋದು, ಸ್ಕೂಲಿಗೆ ಡ್ರಾಪ್ ಆ್ಯಂಡ್ ಪಿಕಪ್ ಮಾಡೋದು, ಈ ರೀತಿಯಾದ ಎಲ್ಲ ಕೆಲಸಗಳ ಮಧ್ಯೆ ನನಗೂ ಒಂದು ಮೈಂಡ್ ರಿಫ್ರೆಶ್ ಬೇಕು, ಒಂದು ಚೇಂಜ್ ಬೇಕು ಅಂತ ಅನಿಸ್ತಾ ಇತ್ತು. ದಿನಕ್ಕೆ ಒಂದು 10-15 ನಿಮಿಷ ನಮ್ಮ ಮೈಂಡ್ ಯಾವುದ್ರ ಮೇಲಾದರೂ ಒಂದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಈ ಮೆಡಿಟೇಷನ್, ಎಕ್ಸಸೈಸ್ ಯಾವುದನ್ನು ಕೂಡ ಮಾಡೋಕ್ಕೆ ಆಗದೇ ಇದ್ದಾಗ ನಮಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಹಾಗೆ ಮನೇಲಿ ಕೂಡ ಸುಮ್ಮನೆ ಇರೋದಕ್ಕಿಂತ ನಾವು ಟೈಮ್ ಮ್ಯಾನೇಜ್ಮೆಂಟ್ನ ಮಾಡ್ಕೋಬೇಕು. ಇರೋ ಟೈಮಲ್ಲೇ ಏನಾದರೂ ಒಂದು ಮಾಡಬೇಕು ಅಂತ ಯೋಚನೆ ಮಾಡಿ. ಜೊತೆಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇತ್ತು. ಹಾಗಾಗಿ ಜಸ್ಟ್ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ. ಕ್ರಿಯೇಟ್ ಮಾಡಿ ಒಂದು ವಾರದವರೆಗೂ ನಾನು ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಲ್ಲ. ಆಮೇಲೆ ವಾರಕ್ಕೆ ಒಂದೇ ಒಂದು ವಿಡಿಯೋ, ಒಂದೇ ಒಂದು ರೆಸಿಪಿನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಜಾಸ್ತಿ ವ್ಯೂಸ್ ಬರ್ತಾ ಇರಲಿಲ್ಲ, ಹಾಗೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾ ಇರಲಿಲ್ಲ. ಹಾಗೆ ನನ್ನ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ, ನೀನು ವಾರಕ್ಕೆ ಒಂದೇ ಒಂದು ರೆಸಿಪಿ ಹಾಕಿದರೆ ಯಾರೂ ಕೂಡ ವೆಯ್ಟ್ ಮಾಡ್ತಾ ಇರೋದಿಲ್ಲ, ಯಾಕಂದರೆ ನನ್ನ ಚಾನಲ್ ಫೇಮಸ್ ಆಗಿರೋದ್ರಿಲ್ಲ. ಇರೋ ಅಷ್ಟೇ ಅಷ್ಟು ಸಬ್ಸ್ಕ್ರೈಬರ್ಸಲ್ಲಿ ವ್ಯೂಸ್ ಜಾಸ್ತಿ ಕೂಡ ಆಗೋದಿಲ್ಲ. ನೀನು ಪ್ರತಿದಿನ ಏನು ಮಾಡ್ತೀಯೋ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡು. ಏನಾದರೂ ಹೊಸ ರೆಸಿಪಿ ಆಗಿರ್ಬೋದು, ಡಿಫ್ರೆಂಟ್ ಆಗಿರೋದನ್ನು ಅಪ್ಲೋಡ್ ಮಾಡು ಅಂತ ಹೇಳಿದ್ರು. ಸ್ಟಾರ್ಟಿಂಗಲ್ಲಿ ನನಗೆ ಅರೌಂಡ್ 60 ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ಜಾಸ್ತಿ ಏನು ಕಷ್ಟ ಆಗಲಿಲ್ಲ. ಸೊ ತುಂಬ ಈಸಿ ಇದೇ ರೀತಿಯಾಗಿರುತ್ತೆ ಅಂದ್ಕೊಂಡೆ, ಯಾಕಂದರೆ ನಮ್ಮ ವಾಟ್ಸಪ್ಪಲ್ಲಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳಿದ್ರೇ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅನ್ನೋದು ಮೈಂಡಲ್ಲಿತ್ತು. ಬಟ್ ಅವ್ರಿಗೂ ಕೂಡ ಅದು ಇಂಟ್ರೆಸ್ಟ್ ಇರಬೇಕಲ್ವಾ? ಕೆಲವ್ರಿಗೆ ಇದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ, ನಾವು ಹೇಳಿದಾಗ ಹ್ಞೂ ಅಂತಾರೆ, ಆಮೇಲೆ ಅವ್ರದೇ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಆಮೇಲೆ ನಾನು ಆಲ್ಮೋಸ್ಟ್ 2-3 ದಿನಕ್ಕೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹೀಗೆ ಸ್ಟಾರ್ಟಿಂಗಲ್ಲಿ ಒಂದು 10-15 ವ್ಯೂಸ್ ಆಗ್ತಾ ಇದ್ದಿದ್ದು, ಆಮೇಲೆ 50, ಕೊನೆಗೆ 100 ರೀಚ್ ಆಗ್ತಾ ಬಂತು. ಸ್ಟಾರ್ಟಿಂಗ್ 100 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋದಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ತುಂಬಾ ಕಷ್ಟಪಡ್ತಾ ಇದ್ದೆ. ನೀವು ನನ್ನ ಚಾನಲಲ್ಲಿ ಸ್ಟಾರ್ಟಿಂಗೇ ನೋಡಿದ್ರೇ ತುಂಬ ಹೊಸ ಹೊಸ ರೆಸಿಪೀಸ್ ಆಗಿರ್ಬೋದು, ಡಿಫ್ರೆಂಟ್ ಆಗಿರೋ ರೆಸಿಪೀಸ್ನ ನಾನು ಶೇರ್ ಮಾಡಿದ್ದೀನಿ. ಕೇಕ್ ಆಗಿರ್ಬೋದು, ಪಿಜ್ಜಾ ಆಗಿರ್ಬೋದು, ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಎಲ್ಲನೂ ನಾನು ತೋರಿಸ್ಕೊಟ್ಟಿದ್ದೆ. ಹಾಗೆ ಬರ್ತಾ ಬರ್ತಾ ನಾನು ಟ್ರಾವೆಲ್ ವೀಡಿಯೋಸ್ ಕೂಡ ಶೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಾವು ಜಸ್ಟ್ ವೀಡಿಯೋ ಮಾಡೋದಕ್ಕೆ ಅಷ್ಟೇ ಅಲ್ಲ, ಅದಲ್ಲದೇ ನಾವು ನಾರ್ಮಲಾಗಿ ಆಚೆ ಹೋಗ್ತಾ ಇರ್ತೀವಿ. ಸೊ ಅದನ್ನು ಕೂಡ ನಾನು ಯಾಕೆ ಅಪ್ಲೋಡ್ ಮಾಡಬಾರ್ದು ಅಂತ ನಾನು ಟ್ರಾವೆಲ್ ವೀಡಿಯೋಸ್ ಕೂಡ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಕ್ಕಿ ರೊಟ್ಟಿ ರೆಸಿಪಿ 47,000 ವ್ಯೂಸ್ ಆಗಿದೆ, ಹಾಗೆ ಬಿಳಿ ಹೋಳಿಗೆ ರೆಸಿಪಿ 10,000 ವ್ಯೂಸ್. ಈ ರೀತಿ ಕೆಲವೊಂದಷ್ಟು ವೀಡಿಯೋಸ್ ಅಂದರೆ ಮರದ ಬಾಗಿನ ಯಾವ ರೀತಿ ಡೆಕೋರೇಟ್ ಮಾಡೋದು ಅನ್ನೋದು ಒಂದು 11,000 ವ್ಯೂಸ್ ಆಗಿದೆ. ಈ ರೀತಿ ನಿಮಗೆ ಯಾವಾಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತಲೂ ಹೇಳೋದಕ್ಕಾಗಲ್ಲ, ನಿಮ್ಮ ಯಾವ ರೆಸಿಪಿ ತುಂಬ ಚೆನ್ನಾಗಿ ಓಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವೊಂದು ತುಂಬ ಕಷ್ಟಪಟ್ಟಿರೋದು ಜಾಸ್ತಿ ವ್ಯೂಸ್ ಆಗಿರೋದಿಲ್ಲ, ಜಸ್ಟ್ ಸುಮ್ಮನೆ ಮಾಡಿ ಹಾಕಿದರೂ ಕೂಡ ಕೆಲವೊಂದು ಚೆನ್ನಾಗಿ ವ್ಯೂಸ್ ಆಗಿರುತ್ತೆ. ಲಾಸ್ಟ್ ಇಯರ್ ನಾನು ಕೆಲವೊಂದಷ್ಟು ಕಾರಣದಿಂದ ವೀಡಿಯೋಸ್ನ ಜಾಸ್ತಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ, ಆವಾಗ ನನಗೆ ಸ್ವಲ್ಪನೇ ವ್ಯೂವರ್ಸ್ ಕಡಿಮೆ ಆಗ್ತಾ ಬಂದರು. ಇತ್ತೀಚೆಗೆ ಮತ್ತೆ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ಟಾರ್ಟಿಂಗಿಂದ ಅಷ್ಟು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಇವಾಗ 1,600 ಸಬ್ಸ್ಕ್ರೈಬರ್ಸ್ ಆಗಿದೆ, ಹಾಗೆ 4,000 ವಾಚ್ ಅವರ್ಸ್ ಕೂಡ ರೀಚ್ ಆಗಿ ನೆಕ್ಸ್ಟ್ ನನ್ನ ಚಾನಲ್ ಮಾನಿಟೈಸೇಷನ್ ಕೂಡ ಆಗಿದೆ. ಸೊ ಇದಿಷ್ಟು ನಾನು ಯಾಕೆ ಮತ್ತು ಹೇಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳಿದೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ನಾನು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡುವಾಗ ಅಥವಾ ಮ್ಯೂಸಿಕ್ಕಿಂದ ಯಾವ ರೀತಿ ಎಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದೆ, ನನಗೆ ಯಾಕೆ ತುಂಬ ಟೈಮ್ ತಗೊಂತು ನನ್ನ ಒಂದು ಚಾನಲ್ ಮಾನಿಟೈಸೇಷನ್ ಆಗೋದಕ್ಕೆ, ಅಥವಾ ಮಾನಿಟೈಸೇಷನ್ ಅಂದರೆ ಏನು, ಯಾವಾಗ ಅಪ್ಲೈ ಮಾಡೋದು ಅಂತೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.
ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಇದರಿಂದ ದುಡ್ಡು ಬರುತ್ತೆ ಅನ್ನೋ ಒಂದು ಇಮ್ಯಾಜಿನೇಷನ್ ಕೂಡ ನನಗೆ ಇರಲಿಲ್ಲ. ಅದಕ್ಕೆ ಎಷ್ಟು ಸಬ್ಸ್ಕ್ರೈಬರ್ಸ್ ಅಥವಾ ವಾಚ್ ಅವರ್ಸ್ ರೀಚ್ ಆಗಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ. ನಾನು ಪ್ರತಿಯೊಂದೂ ಒಂದಾದ್ಮೇಲೆ ಒಂದು ಕಲಿತಾ ಬಂದೆ. ಎಡಿಟಿಂಗ್ ಕೂಡ ಸಿಂಪಲ್ಲಾಗಿ ನಾನು ಏನು ವಿಡಿಯೋ ಶೂಟ್ ಮಾಡಿರ್ತೀನಿ ಅದನ್ನು ಎಡಿಟ್ ಮಾಡ್ತೀನಿ. ಇದರಲ್ಲೂ ಕೂಡ ಕಲಿಬೇಕಾಗಿ ತುಂಬಾ ಇದೆ. ಸೊ ಕ್ಲೀನಿಂಗ್ ಮುಗಿದ ಮೇಲೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರನ್ನ ಹೊರಗಡೆ ಸೈಕಲ್ ಆಟಾಡೋದಕ್ಕೆ ಕರ್ಕೊಂಡೋಗಿ ವಾಪಸ್ ಮನೆಗೆ ಬಂದು ಮಳೆ ಬರ್ತಾ ಇತ್ತು, ಬಿಸಿ ಬಿಸಿ ಟೀ ಜೊತೆ ಹಲಸಿನಕಾಯಿ ಹಪ್ಪಳ ತಿಂತ ಸಂಜೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ರಾತ್ರಿ ಊಟಕ್ಕೆ ನುಗ್ಗೆ ಸೊಪ್ಪಿನ ಬಸ್ಸಾರು ಯಾವ ರೀತಿ ಮಾಡೋದು ನೋಡೋಣ. ಒಗ್ಗರಣೆಗೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಬೇಯಿಸ್ಕೊಂಡಿರ್ತಕ್ಕಂಥ ನುಗ್ಗೆ ಸೊಪ್ಪು, ಹೆಸರು ಕಾಳು ಮತ್ತೆ ತೊಗರಿಬೇಳೆ ಇದಿಷ್ಟೂ ಬೇಯಿಸ್ಕೊಂಡಿರ್ತಕ್ಕಂಥ ನೀರಿಂದ ಸಪ್ರೇಟ್ ಮಾಡಿ ಈ ಕಾಳು ಮತ್ತೆ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಗ್ಗರಣೆಗೆ ಆ್ಯಡ್ ಮಾಡೋಣ. ಹಾಗೆ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಮಸಾಲ ರುಬ್ಕೊಳ್ಳೋದಕ್ಕೂ ಕೂಡ ಈ ಸೊಪ್ಪು ಮತ್ತೆ ಬೇಳೆನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಸಾಂಬಾರ್ಗೆ ರುಬ್ಕೊಳ್ಳೋದಕ್ಕೆ ಮಸಾಲ ಏನೆಲ್ಲ ರೆಡಿ ಮಾಡ್ಕೋಬೇಕು ಅಂದರೆ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು, ಮತ್ತೆ ಕೊತ್ತಂಬರಿ ಕಾಳು 2 ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್, ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನ್, ಈರುಳ್ಳಿ ಇದಿಷ್ಟೂ ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸ್ಕೊಂಡಿರ್ತಕ್ಕಂಥ ನುಗ್ಗೆ ಸೊಪ್ಪು ಬೇಳೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಂಬಾರ್ಗೆ ಮಸಾಲ ರೆಡಿಯಾಗತ್ತೆ. ಅಷ್ಟರಲ್ಲಿ ಸೊಪ್ಪು ಮತ್ತು ಕಾಳು ಒಗ್ಗರಣೆ ಕೂಡ ರೆಡಿಯಾಗತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪನೇ ನಿಂಬೆಹಣ್ಣು ಹಾಕ್ಕೊಂಡು 1-2 ನಿಮಿಷ ಬಿಸಿ ಮಾಡಿಕೊಂಡ್ರೆ ನುಗ್ಗೆ ಸೊಪ್ಪು ಕಾಳು ರೆಡಿ ಆಯಿತು. ಇನ್ನು ಸಾಂಬಾರ್ಗೆ ಒಗ್ಗರಣೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಅಷ್ಟೇ, ಸಾಸಿವೆ ಜೀರಿಗೆ ಎಲ್ಲ ಹಾಕೋದಿಲ್ಲ. ಅದ್ರ ಜೊತೆ ನಾವು ಕಾಳು ಸೊಪ್ಪು ಬೇಯಿಸ್ಕೊಂಡಿರ್ತಕ್ಕಂಥ ನೀರು, ಹುಣಸೆ ಹಣ್ಣು, ಹಾಗೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟೂ ಹಾಕಿ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 4-5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಗ್ರೈಂಡ್ ಮಾಡೋದಕ್ಕೆ ಹಾಕಿರೋದ್ರಿಂದ ಇವಾಗ ಸಪ್ರೇಟಾಗಿ ಹಾಕೋದೇನು ಬೇಡ. ನೋಡ್ತಾ ಇದ್ದೀರಲ್ವಾ, ಬಿಸಿ ಬಿಸಿಯಾಗಿರ್ತಕ್ಕಂಥ ನಾವು ಉದ್ಕ ಮುದ್ದೆ ಅಥವಾ ಕಾಳು ಸೊಪ್ಪಿನ ಮುದ್ದೆ ಅಂತ ಏನು ಕರಿತೀವಿ, ಸಾಂಬಾರ್ ಜೊತೆ ಕಾಳು ಸೊಪ್ಪು ಇರುತ್ತೆ, ಅದಕ್ಕೆ ಮುದ್ದೆ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ, ಈ ಮಳೆಗಾಲದಲ್ಲಿ ಖಾರವಾಗಿ ಇದನ್ನು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನುಗ್ಗೆ ಸೊಪ್ಪು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮಗೆ ಮುದ್ದೆ ಊಟ ಮಾಡಿದ್ಮೇಲೆ ರೈಸ್ ಊಟ ಮಾಡೋ ಅಭ್ಯಾಸ ಇರೋದ್ರಿಂದ ಸ್ವಲ್ಪ ರೈಸ್ ಕೂಡ ಮಾಡ್ಕೋತಾ ಇದ್ದೀನಿ. ಈ ನುಗ್ಗೆ ಸೊಪ್ಪು ಸ್ವಲ್ಪ ಕಹಿ ಟೇಸ್ಟ್ ಬರೋದ್ರಿಂದ ತುಂಬ ಜನ ಇದರಲ್ಲಿ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಹಿಂದೇಟ್ ಹಾಕ್ತೀರ. ಬಟ್ ಈ ರೀತಿ ಕಾಳು ಸೊಪ್ಪು ಜೊತೆಗೆ ಸಾಂಬಾರು ಮಾಡಿಕೊಂಡ್ರೆ ನಿಮಗೆ ಇದು ನುಗ್ಗೆ ಸೊಪ್ಪಿಂದ ಮಾಡಿರೋದು ಅಂತ ಟೇಸ್ಟ್ ಗೊತ್ತೇ ಆಗೋದಿಲ್ಲ. ನೀವು ಇದಕ್ಕೆ ಯಾವುದೇ ರೀತಿ ಸೊಪ್ಪು, ಬೇರೆ ಸೊಪ್ಪು ಮಿಕ್ಸ್ ಮಾಡ್ಕೊಂಡು ಮಾಡೋ ಅವಶ್ಯಕತೆ ಇರೋದಿಲ್ಲ. ಬರೀ ನುಗ್ಗೆ ಸೊಪ್ಪನ್ನು ಮಾತ್ರ ಹಾಕಿ ಕೂಡ ಮಾಡ್ಕೋಬೋದು. ಅದೇ ರೀತಿ ತಾಲಿಪಟ್ಟಿಗೂ ಕೂಡ ನುಗ್ಗೆ ಸೊಪ್ಪನ್ನು ಹಾಕ್ಬೋದು, ಅಥವಾ ಡ್ರೈ ನುಗ್ಗೆ ಸೊಪ್ಪಿನ ಪಲ್ಯ ಕೂಡ ಹೆಸರುಬೇಳೆ ಜೊತೆಗೆ ಮಾಡ್ಕೋಬೋದು. ನಮ್ಮ ಆರೋಗ್ಯಕ್ಕೆ ನುಗ್ಗೆ ಸೊಪ್ಪು ತುಂಬ ಅವಶ್ಯಕ ಅಂದಾಗ ಆವಾಗವಾಗ ಈ ನುಗ್ಗೆ ಸೊಪ್ಪಿನಿಂದ ನಾವು ಏನಾದರೂ ಒಂದು ಡಿಶ್ಶನ್ನು ಮಾಡಿಕೊಂಡು ತಿನ್ನಬೇಕಾಗತ್ತೆ. ನೀವು ಬರೀ ಟೇಸ್ಟ್ ನೋಡ್ತಾ ಹೋದರೆ ನಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಈ ನುಗ್ಗೆ ಸೊಪ್ಪು ಆಗಿರ್ಬೋದು, ಹಾಗಲಕಾಯಿ ಆಗಿರ್ಬೋದು, ಯಾವುದೇ ರೀತಿ ತರಕಾರಿ ಹಣ್ಣು ಯಾವುದನ್ನು ಕೂಡ ಬಿಡಬೇಡಿ, ಎಲ್ಲದನ್ನು ತಿನ್ನಬೇಕು. ಇನ್ನು ನಾನು ಕೆಲವೊಂದಷ್ಟು ಬಾಕ್ಸಸ್ ಖಾಲಿಯಾಗಿತ್ತು ಗ್ರಾಸರೀಸ್ದು, ಅದನ್ನು ಫಿಲ್ ಮಾಡೋದಕ್ಕೆ ಅಂತ ಕೂಡ ತೆಗ್ದಿಡ್ಕೋತಾ ಇದ್ದೆ. ಊಟ ಆಗಿದ ತಕ್ಷಣವೇ ಮಲ್ಕೊಳ್ಳೋ ಬದಲು ಈ ಥರ ಏನಾದರೂ ಒಂದು ಕೆಲಸ ಸಿಂಪಲಾಗಿರೋದು ಮಾಡಿಕೊಂಡ್ರೆ ನಮಗೆ ಕೆಲಸ ಕೂಡ ಆದಾಗತ್ತೆ. ಇನ್ನು ನೀವು ಯೂಟ್ಯೂಬ್ ಚಾನಲ್ಲೇ ಸ್ಟಾರ್ಟ್ ಮಾಡಿ ಅಥವಾ ಓನ್ ಬಿಸ್ನೆಸ್ ಅಥವಾ ನೀವು ಆಫೀಸಿಗೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದರೂ ಏನೇ ಮಾಡಿದ್ರೂ ನಿಮಗೆ ಇಷ್ಟಪಟ್ಟು ಹಾರ್ಡ್ ವರ್ಕಿಂದ ಕೆಲಸ ಮಾಡಿದ್ರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಯಾವುದನ್ನೇ ಆಗಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ, ಸ್ಟಾರ್ಟ್ ಮಾಡಿದ್ಮೇಲೆ ಯಾವುದೇ ಆಗಲಿ ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ. ಹಾಗಂತ ನೀವು ಸ್ಟಾರ್ಟ್ ಮಾಡಿ ನನಗೆ ಜಾಸ್ತಿ ವ್ಯೂಸ್ ಆಗ್ತಾ ಇಲ್ಲ ಅಂತ ಅಥವಾ ನನಗೆ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡೋದಕ್ಕೆ ವೀಡಿಯೋಸ್ ಹೆಂಗೆ ಎಡಿಟ್ ಮಾಡೋದು ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅಂತ ಯಾವುದೇ ಕೆಲಸ ಆಗಲಿ ಸ್ಟಾರ್ಟ್ ಮಾಡೋದನ್ನು ಲೇಟ್ ಮಾಡಬೇಡಿ. ನಿಮಗೆ ಏನು ಇಂಟ್ರೆಸ್ಟ್ ಇದೆ, ಯಾವುದ್ರಲ್ಲಿ ಜಾಸ್ತಿ ಆಸಕ್ತಿ ಇದೆ ಅದನ್ನೇ ಮಾಡಿ. ತುಂಬ ಜನ ಎಷ್ಟೊಂದು ಓದ್ಕೊಂಡಿರ್ತೀವಿ, ಅದಕ್ಕೆ ತಕ್ಕ ಹಾಗೆ ಕೆಲ್ಸಕ್ಕೆ ಹೋಗೋಕೆ ಆಗ್ತಾ ಇರಲ್ಲ ಅಥವಾ ಮನೆಯಲ್ಲಿ ಇದ್ಕೊಂಡೆ ಏನಾದರೂ ಮಾಡಬೇಕು ಅಂತ ಇರೋರು ಖಂಡಿತ ಏನಾದರೂ ಮಾಡಬಹುದು.
ಯಾರಾದರೂ ಹೇಳ್ಕೊಡ್ತಾರೆ ಅಂತ ಆಗಲಿ ಅಥವಾ ಯಾರ್ದಾದರೂ ಸಪೋರ್ಟ್ ಬೇಕು ಅಂತ ವೆಯ್ಟ್ ಮಾಡೋ ಬದಲು ನಿಮ್ಗೆ ಏನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ನೀವು ಸ್ಟಾರ್ಟ್ ಮಾಡಿ, ಖಂಡಿತ ಇವತ್ತಲ್ಲ ನಾಳೆ ಗ್ರೋತ್ ಆಗ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಯಾವ ರೀತಿ ಅನ್ನಿಸ್ತು, ಏನಾದರೂ ಡೌಟ್ಸ್ ಇದ್ದರೆ, ಸಜೆಷನ್ ಇದ್ದರೆ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ನೊಂದು ವ್ಲಾಗ್ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.